ಮುಂದಿನ ಕ್ಷೇತ್ರ ಮಾ ಮಲ್ಲೇಶ್ವರ ಮಲ್ಲೇಶ್ವರಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ ಅವರ ಕ್ಷೇತ್ರ ಇದು ಅವ್ರ ಎಂಟರಿಂದ ಸತತವಾಗಿ ಗೆಲ್ತಾ ಬಂದಿದ್ದಾರೆ ಮುಂದೆ ಗೆಲ್ತೀವಿ ಅಂತ ಹೋಗ್ತಿದ್ದಾರೆ ಅಂಡ್ ಕಾಂಗ್ರೆಸ್ ಇಂದ ರಶ್ಮಿ ರವಿಕಿರಣ್ ಹಾಗೆ ಬಿ ಕೆ ಹರಿಪ್ರಸಾದ್ ಹಾಗೆ ಕೆಂಗಲ್ ಶ್ರೀಪಾದ್ ಇವಾಗ ಮೂವರ ಹೆಸರು ಇದೆ ನೋಡ್ಬೇಕು ಯಾರು ಟಿಕೆಟ್ ತಗೊಂಡೆ ಅಂತ ಟಿಕೆಟ್ ಇವತ್ತು ಪಡೆಯೋರು ಗೆಲ್ತೀವಿ ಅಂತ ಗ್ಯಾರಂಟಿ ಯಾರು ತಗೊಳ್ಳಲ್ಲ ನಿಲ್ತೀವಿ ಅಂತ ಗೆಲ್ತೀವಿ ಅಂತ ತಗೋಬೇಕು ನಿಂತ ಮೇಲೆ ಗೆಲ್ಲೋ ಕಡೆ ಗಮನ ಕೊಡಬೇಕು ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಆದಿಯಾಗಿ ಒಂದ್ ಸ್ವಲ್ಪ ಒಂದಷ್ಟು ಜನ ಬಿಜೆಪಿ ನಾಯಕರು ಸಹ ಅಶ್ವಥ್ ನಾರಾಯಣ ಮನೆ ಕಲ್ಸ್ಬೇಕು ಅಂತ ಹೋಗ್ತಾರೆ ಸೋಲ್ಸ್ಬೇಕು ಅಂತ ಬಿಜೆಪಿ ಬಿಜೆಪಿಯವರು ಸೇರಿ ಒಂದಷ್ಟು ಜನ ಬಿಜೆಪಿ ಬಿಜೆಪಿಯವರು ಸೇರಿ ಅಶ್ವಥ್ ನಾರಾಯಣಕುಮಾರ್ ಎಚ್ ಡಿ ಕುಮಾರ್ ಸ್ವಾಮಿ ಬಿಜೆಪಿಯರು ಸ್ವಲ್ಪ ಜನ ಸೇರಿ ಬಟ್ ಇಲ್ಲಿ ಹೆಂಗೆ ಅಂತಂದ್ರೆ ಅಶ್ವಥ್ ನಾರಾಯಣ ಡಿ ಸಿ ಎಂ ಆಗಿದ್ದು ಮಿನಿಸ್ಟರ್ ಇದಾರೆ ಅಷ್ಟೆಲ್ಲ ಒಡಾಡರು ಸಹ ಮಲ್ಲೇಶ್ವರ ಕ್ಷೇತ್ರ ಟೈಮ್ ಕೊಡ್ತಾರೆ ಹೋಗಿ ಮನೆ ವಾಗ್ಲಿ ಅವ ಚೆನ್ನಾಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಓಡಾಡ್ಕೊಂಡು ಎಲ್ಲ ಮಾಡ್ತಾರೆ ಎಲ್ಲಾ ಕಾರ್ಪೊರೇಟರ್ ಹಾಕೊಂಡವ್ರೆ ಎಕ್ಸ್ ಎಸ್ ಚೆನ್ನಾಗಿದೆ ಜೆಡಿ ಎಲ್ಲಾ ಪಾರ್ಟಿಯವರು ಜೊತೆ ಅವ್ರೆ ಈ ಗಾಯತ್ರಿ ನಗರ ವಾರ್ಡ್ ಕಾರ್ಪೊರೇಟರ್ ಮಂಜು ಅನ್ಕೋತೀನಿ ಕುರುಬ ಸಮುದಾಯದವರು ಅವ್ರ ಮಂಡ್ಯ ಜಿಲ್ಲೆ ಅವರೇ ಮರಳೀಗ ಕಾಂಗ್ರೆಸ್ ಇಂದ ಕಾರ್ಪೊರೇಟರ್ ಆಗಿದ್ರು ಸಿದ್ದರಾಮಯ್ಯ ಅವ್ರ ಮಗ ರಾಕೇಶ್ ಅವ್ರ ಆಪ್ತ ಅವ್ರೂ ಪಾರ್ಟಿ ಸೇರ್ಸ್ಕೊಬಿಟ್ಟವ್ರ ಬಿಜೆಪಿಗೆ ಬಂದ್ಬಿಡೋ ಬನ್ನಿ ಬನ್ನಿ ಒಂದಾಗಿ ಬಾಳೋಣ ಅಂತ ಎಲ್ರು ಒಂದ್ ವಾರ್ಡ್ ಕಾರ್ಪೊರೇಟರ್ ಬಂದ್ರೆ ಅಟ್ಲೀಸ್ಟ್ ಒಂದು ವಾರ್ಡ್ ಅಲ್ಲಿ ಒಂದು ಮೂವತ್ತೈದು ನಾಲ್ಕು ಸಾವಿರ ಓಟ್ ಕೇಳುತ್ತೆ ಒಂದ್ ಐದ್ ಸಾವಿರ ಮಿನಿಮಮ್ ಇಟ್ಕೊಳ್ಳಿ ಐದ್ ಸಾವಿರ ಎಲ್ರು ಅಷ್ಟೇ ಎಲ್ಲ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಆದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಅಶ್ವತ್ ನಾರಾಯಣ್ ಸ್ಟ್ರಾಂಗ್ ಇದಾರೆ ಅವತ್ತು ಎಂ ಆರ್ ಸಿ ತರ ಮತ್ತೆ ಬಿ ಕೆ ಹರಿಪ್ರಸಾದ್ ನಡುವಿನ ಕಾಳಗದಲ್ಲಿ ಅಶ್ವತ್ ನಾರಾಯಣ್ಗೆ ಅವಕಾಶ ಆಯ್ತು ಆಯ್ತು ಹರಿಪ್ರಸಾದ್ ಮತ್ತೆ ಸೀತಾರಾಮ್ ಇಬ್ರು ಒಂದಾಗ ಬಂದ್ರು ಸಹ ಇವತ್ತು ಅಶ್ವತ್ ನಾರಾಯಣ ಸೋಲ್ಸಕ್ ಆಗಲ್ಲ ಆ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಎರ ಬಿರಿ ಭಾಷಣ ಮಾಡ್ತಾರೆ ಏನ್ ನ್ಯಾಷನಲ್ ಲೆವೆಲ್ ಲೀಡ್ರು ಬಟ್ ಅವ್ರ ತಮ್ಮ ಬಿ ಕೆ ಶಿವರಾಮ್ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಸ್ಕೊಳಕಾಲಿಲ್ಲ ಕಾಂಗ್ರೆಸ್ ಅಲ್ಲಿ ಒಂದು ಕಲ್ಚರ್ ಇದೆ ಕೆಲವರೆಲ್ಲ ಮಾತನಾಡ್ತಾರೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಈಸಿ ಅಲ್ಲ ಬಿ ಕೆ ಹರಿಪ್ರಸಾದ್ ಎಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ ಕಾಂಗ್ರೆಸ್ ಎಷ್ಟು ಪಡ್ಕೊಂಡಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಇದೊಂದು ಅವ್ರ ಕ್ಷೇತ್ರ ಗೆಲ್ಸ್ಕೊಳಕ್ ಆಗ್ತಾ ಇಲ್ಲ ಬಿ ಕೆ ಹರಿಪ್ರಸಾದ್ ಕೈಲಿ ಸೊ ಇದು ಕಾಂಗ್ರೆಸ್ ಅಲ್ಲಿ ಒಂದು ನೆಗೆಟಿವ್ ಏನು ಅಂತಂದ್ರೆ ನೇರ ಚುನಾವಣೆಗಳಲ್ಲಿ ಗೆದ್ದು ಬಂದು ಗೆಲ್ಸ್ಕೊಂಡ್ ರಾಜಕಾರಣ ಮಾಡಕ್ ಆಗಿರಲ್ಲ ತಗೊಬಿಡ್ತಾರೆ ತಗೊಬಿಡ್ತಾರೆ ಅದು ಸವಾಲು ಅವ್ರಿಗೆ ಡಿ ಕೆ ಅಂಗಲ ಬಿಡಿ ಗೆತ್ಕೊಂಡವ್ರಹ್ ಡಿ ಕೆ ಶಿವಕುಮಾರ್ ಅಂಗಲ ಸಿದ್ದರಾಮಯ್ಯ ಅಂಗಲ ಗೆದ್ಕೊಂಡ್ ಬಂದವ್ರೆ ಬಟ್ ಇನ್ ಬಹುತೇಕ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಏನಾಗ್ಬಿಟ್ಟಿದೆ ಅಂದ್ರೆ ಹಿಂಗೆ ಲಾಬಿ ಮಾಡಿ ರಾಜಕಾರಣ ಮಾಡೋ ಸಂಖ್ಯೆ ಜಾಸ್ತಿ ಬಟ್ ಇಲ್ಲೇನು ಅಂತಂದ್ರೆ ಈ ಸರ್ ಅಶ್ವಥ್ ನಾರಾಯಣ ಅವರ ಕಥೆ ಹೆಂಗಿದೆ ಅಂತಂದ್ರೆ ಎಲ್ಲರೂ ಸೇರಿ ಅಂತ ಅಫಿಷಿಯಲಿ ಜೆಡಿಎಸ್ ಅವರು ಬಂದ್ಬಿಟ್ಟು ನಾವು ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಘೋಷಣೆ ಮಾಡಿದ್ರು ಆಗಲ್ಲ ಆ ಮಾಡುವ ಕಾಂಗ್ರೆಸ್ನವ್ರು ಸಾಕಷ್ಟು ಸರ್ವೆ ಗಳ ಮಾಡ್ತಾ ಈಗೆಲ್ಲ ಮಾಡ್ಸಿದಾರಂತೆ ಎಷ್ಟು ಬರ್ಬಹುದು ಬೋಟು ಬಿ ನಾರಾಯಣಕ್ಕೆ ಪ್ರಸಾದ್ ಟೀಮ್ ಒಂದ್ ಕಡೆ ಸರ್ವೆ ಮಾಡ್ಸಿತ್ತು ಈಗೇನು ರಶ್ಮಿ ರವಿಕಿರಣ್ ಅಂತ ಕ್ಯಾಂಡಡ ಆಗಬಹುದು ಅಂತಿದ್ದಾರೆ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಅವರ ಗ್ರೂಪ್ ಚೇರ್ಮನ್ ಅವರು ಇವರು ಮಾವ ಸಿಎಂ ನಾಗರಾಜ್ ಅಂತ ಎರಡ್ ಸಾವಿರದ ಮೂರಲ್ಲಿ ಬೆಂಗಳೂರು ಮೇಯರ್ ಆಗಿದ್ರು ರಾಜಕೀಯ ಹಿನ್ನೆಲೆ ಇದೆ ಸೊ ಅವ್ರ ಮಗ ರವಿಕಿರಣ್ ಅವರ ವೈಫ್ ಇವರು ರಶ್ಮಿ ರವಿಕಿರಣ್ ಈಸ್ಟ್ ವೆಸ್ಟ್ ಕಾಲೇಜ್ ನ ಇವರು ಏನೋ ಸರ್ವೆ ಮಾಡ್ತಿದ್ರಂತೆ ಸೊ ನೋಡಿ ಟಿಕೆಟ್ ತರುವಂತ ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲ ಕ್ಷೇತ್ರದಲ್ಲಿ ಜನರ ಮನಸ್ಸನ್ನ ಅರಿಯದೆ ಯಾವುದೋ ತರ್ಡ್ ಪಾರ್ಟಿ ಕ್ಯಾಂಪೇನ್ ಅಲ್ಲಿ ನಾವು ಸರ್ವೆ ಮಾಡ್ಕೊಂಡು ನೋಡೋಕ್ಕಿಂತ ಕ್ಷೇತ್ರಕ್ಕೆ ಇಳಿಬೇಕು ಹ್ಮ್ ಇಳಿದಾಗ ವರ್ಕ್ಔಟ್ ಆಗತ್ತೆ ಬಟ್ ಏನು ಮಾಡೋಕ್ಕಲ್ಲ ಅಂದ್ರೆ ಹೊಸ ಸ್ಟ್ರಾಟಜಿ ಯಾರೋ ಪ್ರಶಾಂತ್ ಕಿಶೋರ್ ಟೀಮ್ ಅಂತೆ ಸುನಿಲ್ ಟೀಮ್ ಅಂತ ಸರ್ವೆ ನೀವೇ ಸರ್ವೇ ಸುಮ್ನೆ ಎಲ್ಲಾ ರೋಡ್ ಅಲ್ಲಿ ಓಡಾಡ್ಕೊಂಡು ನಮಸ್ಕಾರ ನಂಗೆ ಕಾಂಗ್ರೆಸ್ ಓಡಾಡ್ಕೊಂಡು ಬಂದು ಆಯ್ತದೆ ಗೊತ್ತಾಗುತ್ತೆ ಜನ ಹೆಂಗ್ ರಿಯಾಕ್ಟ್ ಆಗ್ತಾರೆ ಲಿಸ್ಟ್ ಮಾಡ್ಕೊಂಡು ಈ ರೋಡ್ ಲೆವೆಲ್ ಅಂತ ಆದ್ರೆ ಗೊತ್ತಾಗುತ್ತೆ ಬಟ್ ಮಲ್ಲೇಶ್ವರಂನಲ್ಲಿ ಅಶ್ವಥ್ ನಾರಾಯಣ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸದ್ಯಕ್ಕೆ ಇವ್ರಿಗೆ ಅಡೆತಡೆ ಇಲ್ಲ ಇಲ್ಲ ಹಿಂದೆ ಅಕ್ಟೋಬರ್ ನವೆಂಬರ್ ಮುನ್ನಡೆಯಿತು ಜಾನ್ ಚೇಂಜಸ್ ಇಲ್ಲ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ